ಗೈಸ್ ಇಲ್ಲಿ ಅಥವಾ ಇನ್ನೊಂದು ಕ್ವಶನ್ ಇದೆ, ಇದು ಶೇರ್ಸ್ ನ ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡಿದ್ರೆ ಯಾವ ರೀತಿ ಅಂತ ಹೇಳಿ ಕ್ವಶನ್ ಓದಿ ನೋಡ್ಕೊಳ್ಳಿ. ದಿ ಈಸ್ಟರ್ನ್ ಕಂಪನಿ ಲಿಮಿಟೆಡ್ ಇಶ್ಯೂ 20,000 ಇಕ್ವಿಟಿ ಶೇರ್ಸ್ ಆಫ್ 100 ಈಚ್ ಅಟ್ ಎ ಡಿಸ್ಕೌಂಟ್ ಆಫ್ 5% ಆರ್ ₹5 ಪರ್ ಶೇರ್. ದ ಅಮೌಂಟ್ ವಾಸ್ ಟು ಬಿ ಪೇಡ್ ಆಸ್ ಫಾಲೋಸ್: ಆನ್ ಅಪ್ಲಿಕೇಶನ್ 20, ಆನ್ ಅಲಾಟ್ಮೆಂಟ್ 35, ಆನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ₹40 ಅಂತ ಹೇಳ್ತಾ ಇದ್ದಾರೆ. ನೋಡಿ ಒಟ್ಟು ಎಷ್ಟು ಶೇರ್ಸ್ ಇಶ್ಯೂ ಮಾಡ್ತಾ ಇರೋದು, 20,000 ಶೇರ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ. ಕರೆಕ್ಟಾ? ಎಷ್ಟು ಶೇರ್ಸ್? 20,000 ಶೇರ್ಸ್ ಇಶ್ಯೂ ಮಾಡ್ತಾ ಇದ್ರೆ ಒನ್ ಶೇರ್ ಮೇಲೆ ಎಷ್ಟಪ್ಪ ಅಂದ್ರೆ ₹100. ಆದ್ರೆ ಇಶ್ಯೂ ಮಾಡಬೇಕಾದ್ರೆ ₹5 ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರೆ, ಸಿ ಡಿಸ್ಕೌಂಟ್ ಅಲ್ಲಿ ಅಂದ್ರೆ ಎಷ್ಟಕ್ಕೆ ಇಶ್ಯೂ ಮಾಡ್ತಾ ಇದ್ರೆ ₹95 ಕಂಪನಿಗೆ ಲಾಸ್. ಕರೆಕ್ಟಾ? ಇದರಲ್ಲಿ ಅಪ್ಲಿಕೇಶನ್ ಅಲ್ಲಿ ಎಷ್ಟಕ್ಕೆ ₹20, ₹35 ಅಲಾಟ್ಮೆಂಟ್ ಅಲ್ಲಿ, ₹40 ಫಸ್ಟ್ ಅಂಡ್ ಫೈನಲ್ ಕಾಲ್. ಈಗ ಇಷ್ಟು ಟೋಟಲ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ ನಮ್ಗೆ? 95 ಬರ್ತಾ ಇದೆ. ಹಾಗಾದ್ರೆ ನಮ್ಗೆ ಈ ಡಿಸ್ಕೌಂಟ್ ₹5 ಎಲ್ಲಿ ಎಫೆಕ್ಟ್ ಆಗುತ್ತೆ ಅಂದ್ರೆ ಯಾವಾಗಲೂ ಅಲಾಟ್ಮೆಂಟ್ ನಲ್ಲೇ ಎಫೆಕ್ಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ 20,000 ಶೇರ್ಸ್ ನು ಕಂಪನಿ ಇಶ್ಯೂ ಮಾಡಿರೋದನ್ನ ಪಬ್ಲಿಕ್ ಪರ್ಚೇಸ್ ಮಾಡಿದೆ, ಎಲ್ಲಾ ದುಡ್ಡು ಕೊಟ್ಟಿದ್ದಾರೆ. ಆದ್ರೆ ಫೈನಲ್ ಕಾಲ್ ಅಲ್ಲಿ 2,000 ಜನ ಎಷ್ಟು ಕೊಟ್ಟಿಲ್ವಂತೆ? ₹40 ಕೊಟ್ಟಿಲ್ವಂತೆ. ಕರೆಕ್ಟಾ? ಇದೊಂದು ಪಾಯಿಂಟ್ ತುಂಬಾ ಕ್ಲೀನ್ ಆಗಿ ಏನ್ ಮಾಡ್ಬೇಕು ನಾವ್ ಕೇಳ್ಕೊಳ್ತೇವೆ. ಈಗ ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಅಪ್ಲಿಕೇಶನ್ ಒಟ್ಟು 20,000 ಶೇರ್ಸ್ ಅನ್ನ ₹20 ಪ್ರಕಾರ ಎಷ್ಟು ಬರುತ್ತೆ? ₹4,00,000 ಬರುತ್ತೆ. ಕರೆಕ್ಟ್ ಏನಪ್ಪ? ಅಲ್ಲಿಗೆ ₹4,00,000 ನರೇಷನ್ ಏನಂತ ಬರೀತಿದೆ ಅಂದ್ರೆ ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್. ಅಪ್ಲಿಕೇಶನ್ ಮನಿ ರಿಸೀವ್ ಮಾಡಿರೋದನ್ನ ಎಲ್ಲಿಗೆ ಇಶ್ಯೂ ಟ್ರಾನ್ಸ್ಫರ್ ಮಾಡ್ತೀವಿ? ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ₹4,00,000. ಸೊ ಅದಕ್ಕೆ ಎಂಟ್ರಿ ಏನಂತ ಬರೀತೀವಿ? ಶೇರ್ ಅಪ್ಲಿಕೇಶನ್ ಅಕೌಂಟ್ ಬಿಟ್ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಅಲಾಟ್ಮೆಂಟ್. ಈಗ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್. ನೋಡಿ 20,000 ಶೇರ್ಸ್ ಅಲ್ಲಿ ಅಲಾಟ್ಮೆಂಟ್ ಅಲ್ಲಿ ನಮ್ಗೆ ಬರ್ತಾ ಇರೋದು ಎಷ್ಟು? ₹35 ಮಾತ್ರ. ಕರೆಕ್ಟಾ? 35 ಇರಲ್ಲ ಎಷ್ಟು? 70. ಕರೆಕ್ಟಾ? 7,00,000 ರೂಪಾಯಿ ಆಗುತ್ತೆ. ಆಮೇಲೆ ರೈಟ್, ಹಾಗೇನೆ ಡಿಸ್ಕೌಂಟ್ ಆಗ್ತಾ ಇದೆ. ಎಷ್ಟು ರೂಪಾಯಿ ಆಗ್ತಾ ಇದೆ ಡಿಸ್ಕೌಂಟ್? ಡಿಸ್ಕೌಂಟ್ ಆನ್ ಇಶ್ಯೂ ಡೆಬಿಟ್ 20,000 ಇಂಟು ₹5 ಡಿಸ್ಕೌಂಟ್ ಆಗ್ತಾ ಇದೆ. ಕರೆಕ್ಟಾ? 5 2 ಆಗ್ತದ 1,00,000. ಕರೆಕ್ಟಾ? ಹಾಗಾದ್ರೆ ಟೋಟಲ್ ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಿರೋದು ಎಷ್ಟಪ್ಪ? ಟೋಟಲ್ ಶೇರ್ ಕ್ಯಾಪಿಟಲ್ ಗೆ 20,000 ಇಂಟು ₹40 ಸಂಬಂಧಪಟ್ಟಿರೋದು. ಅರ್ಥ ಆಗ್ತಾ ಇದೆಯಾ? ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಿರೋದು ₹40. ಆದ್ರೆ ನಾವು ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡ್ತಾ ನಮಗೆ ಅಲಾಟ್ಮೆಂಟ್ ಅಲ್ಲಿ ₹35 ಮಾತ್ರ, ₹7,00,000 ಮಾತ್ರ ಬರ್ತಾ ಇದೆ. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು ಇಲ್ಲಿ? ₹8,00,000 ಆಯ್ತು. ಏನಂತ ಬರೀತೀವಿ? ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಎಕ್ಸೆಪ್ಟ್ ದಟ್ ಡಿಸ್ಕೌಂಟ್ ಅಂತ ಬರೀವಿ. ಕ್ಲಿಯರ್? ಈಗ ಅಲಾಟ್ಮೆಂಟ್ ದುಡ್ಡು ಎಷ್ಟು ಬರ್ತಾ ಇದೆ ನಮ್ಗೆ? ₹7,00,000 ಮಾತ್ರ ಅದೇ ಬರೋದು, ಯಾಕೆಂದ್ರೆ ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡ್ತಾ ಇದೀವಿ. ಸೊ ಅದಕ್ಕೆ ಬ್ಯಾಂಕ್ ಅಕೌಂಟ್ ಬಿಟ್ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಂತ ಬರೀತೀವಿ. ಇನ್ನ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ನಾವ್ ಏನಂತ ಅನ್ಕೊಂಡಿದ್ವಿ ಅಂದ್ರೆ 20,000 ಶೇರ್ ಹೋಲ್ಡರ್ಸ್ ಕೂಡ ಫುಲ್ ₹40 ಕೊಡ್ತಾರೆ, ₹8,00,000 ಬರುತ್ತೆ ಅಂತ ಅನ್ಕೊಂಡಿದ್ವಿ. ಕರೆಕ್ಟಾ? ಆದ್ರೆ ಎಷ್ಟ್ ಜನ ಕೊಟ್ಟಿಲ್ಲ? 2,000 ಪೀಪಲ್, ₹40 ಒಬ್ಬೊಬ್ರು ಕೊಟ್ಟಿಲ್ಲ. ಹಾಗಾದ್ರೆ ಒಟ್ಟು ಎಷ್ಟಾಗುತ್ತೆ? ₹80,000 ಆಗುತ್ತೆ. ಅಲ್ಲಿಗೆ ₹8,00,000 ಅಲ್ಲಿ ₹80,000 ಬಂದಿಲ್ಲ, ಬಂದಿರೋದು ಎಷ್ಟು? ₹18,000 ಇಂಟು ₹40 ಮಾತ್ರ ಬಂದಿದೆ, ₹7,20,000 ಮಾತ್ರ ಬಂದಿದೆ. ಅಲ್ಲಿಗೆ ಬ್ಯಾಂಕ್ ಅಕೌಂಟ್ ಬಿಟ್ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್, ಬೀಯಿಂಗ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್ ಎಕ್ಸೆಪ್ಟ್ 2,000 ಶೇರ್ಸ್, ಎಕ್ಸೆಪ್ಟ್ 2,000 ಶೇರ್ಸ್ ಬಂದ. ಅರ್ಥ ಆಗ್ತದ್ಯಾ? ಇದು ಡಿಸ್ಕೌಂಟ್ ಇನ್ನೊಂದ್ಸರಿ ಹೇಳ್ಕೊಡ್ಬೇಕಾ? ಇನ್ನೊಂದ್ಸರಿ ಹೇಳ್ಕೊಡ್ಬೇಕಾ? ನೋಡಿ ಅಲ್ಲಿ ಹೆಂಗ್ ಫಿಕ್ಸ್ ಮಾಡೋದು ಅಂತ ಹೇಳ್ತೀನಿ. ಆಕ್ಚುಲ್ ಆಗಿ ಇದರ ಪ್ರೈಸ್ ಬಂದು ಅಲಾಟ್ಮೆಂಟ್ ಅಲ್ಲಿ ನಾವು ಇಶ್ಯೂ ಮಾಡಬೇಕಾಗಿದ್ದು ಎಷ್ಟಕ್ಕೆ? ₹40 ಇಶ್ಯೂ ಮಾಡಬೇಕಾಗಿತ್ತು. ಕರೆಕ್ಟಾ? ಆದ್ರೆ ಎಷ್ಟಕ್ಕೆ ಇಶ್ಯೂ ಮಾಡ್ತಾ ಇದೀವಿ? 35.
ಅಲ್ಲಿಗೆ 5 ರೂಪೀಸ್ ಡಿಸ್ಕೌಂಟ್ ಏನಿದೆ ಈ ಡಿಸ್ಕೌಂಟ್ ನ ಈ 40 ರೂಪೀಸ್ ಅಲ್ಲಿ ಮೈನಸ್ ಮಾಡಿ ಆಕ್ಚುಯಲ್ ಆಗಿ ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಿರೋದು ಎಷ್ಟು 40 ರೂಪೀಸ್ ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಿರೋದು ಎಷ್ಟು 40 ರೂಪೀಸ್ ಅರ್ಥ ಆಗ್ತಿದ್ಯಾ ನಮಗೆ 8 ಲಕ್ಷ ಬರಬೇಕಾಗಿತ್ತು ಬರಬೇಕು ಅಂತ ಅನ್ಕೊಂಡಿದ್ವಿ ಆದ್ರೆ ನಾವು ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡ್ತಾ ಇರೋದ್ರಿಂದ 1 ಲಕ್ಷ ರೂಪಾಯಿ ಏನಾಗ್ತಾ ಇದೆ ಕಡಿಮೆ ಆಗ್ತಿದೆ ಅರ್ಥ ಆಗ್ತಿದ್ಯಾ ಎಲ್ಲರಿಗೂ ಎಸ್ ಅಥವಾ ನೋ ಬರ್ಕೊಳ್ಳಿ